ಕೆಳಗಡೆ ಬೇಡ ಬೇಡ ಅಂತ ಉಪ್ಪಾಗ್ಬಿಟ್ಟಿದೆ. ಬೇಡ ಅನ್ನುವಾಗ ನಮ್ಮಲ್ಲಿ ದ್ವೇಷ ಉತ್ಪತ್ತಿಯಾಗುತ್ತೆ, ಬೇಕು ಅನ್ನುವಾಗ ನಮ್ಮಲ್ಲಿ ಆಸೆ ಉತ್ಪತ್ತಿಯಾಗುತ್ತೆ. ಆಸೆಯನ್ನ ರಾಗ ಅಂತ ಕರೆದ್ರು, ಬೇಡ ಅನ್ನೋದನ್ನ ದ್ವೇಷ ಅಂತ ಕರೆದ್ರು. ರಾಗದ್ವೇಷ ವಿಮುಕ್ತ ಇಸ್ತು, ಅದೇ ಭಗವದ್ಗೀತೆ. ಭಗವದ್ಗೀತೆ ತುಂಬಾ ಸಿಂಪಲ್ ರೀ. ಭಗವದ್ಗೀತೆನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪುಸ್ತಕನೇ ನಮಗೆ. ಒಬ್ಬರಿಂದ ತಿಳಿಬೇಕು ಅಂತ ಆಸೆ ಪಡ್ತೀವಲ್ಲ, ಆವಾಗ ಅವರು ತಿಳಿದಷ್ಟೇ ನಮಗೆ ಸಿಗುತ್ತೆ. ಅವರ ಉತ್ತರ ನಮ್ಮ ಪ್ರಶ್ನೆಗಳನ್ನು ಕೊಂದು ಬಿಡುತ್ತೆ. ಆದರೆ ಪುಸ್ತಕ ನಮ್ಮ ಪ್ರಶ್ನೆಗಳನ್ನು ಕೊಲ್ಲುವುದಿಲ್ಲ, ಬೆಳೆಸತ್ತೆ. ಅದಕ್ಕೆ ವೇದವ್ಯಾಸರು ಆರಂಭಿಸಿದ್ದು ಅಕ್ಷರವನ್ನು. ವೇದವ್ಯಾಸರಿಗಿಂತ ಮುನ್ನ ಅಕ್ಷರವಿರಲಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಅಂತ 864,000 ವರ್ಷಗಳ ಇಂದ ರಾಮಾಯಣ ಶ್ರವಣ ಕೇಳಿ ಮನನ ಬೈ ಹಾರ್ಟ್ ಮಾಡಿ ನಿಧಿಧ್ಯಾಸನ ಮನನ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಪ್ರಸಾರ ಮಾಡ್ತಾ ಹೋಗಿದ್ದೆ ಈ ಮೂರು ವಿಧಾನದಲ್ಲಿ. ಈ ವಿಧಾನದಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ಕೆಟ್ಟದೊಂದು ಉತ್ಪತ್ತಿಯಾಗುತ್ತೆ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಮಗುವಾದ, ಪ್ರಹ್ಲಾದನಿಗೆ ಮತ್ತೆ ರಾಕ್ಷಸರು ಹುಟ್ಟಿದ್ರು. ಹೀಗೆ ರಾತ್ರಿಯ ಹಿಂದೆ ಹಗಲು, ಹಗಲಿನ ಹಿಂದೆ ರಾತ್ರಿ ಸತತವಾಗಿ ಹರಿಯುತ್ತಿರುತ್ತದೆ. ನಮ್ಮ ದೇಹಕ್ಕೆ ನಾವು ಒಳ್ಳೆಯ ಆಹಾರ ಕೊಡಬೇಕು, ತುಂಬ ಸುಂದರವಾಗಿ ನೋಡ್ಕೋಬೇಕು. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಅನ್ನೋ ತಿಳ್ಕೋಬೇಕು. ಈ ಆದಿಮಾನವ ತಿನ್ನುವುದನ್ನು ಕಲಿತಿದ್ದೆ ಪ್ರಾಣಿ ಪಕ್ಷಿಗಳಿಂದ, ಕ್ರಿಮಿಕೀಟಗಳಿಂದ. ಅವನಿಗೆ ಯಾವ್ದು ತಿನ್ನಬೇಕು, ಯಾವ್ದು ವಿಷ, ಯಾವ್ದು ಅಮೃತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅವನು ಕಂಡುಕೊಂಡ ಮೊದಲನೇ ಆಯುಧ ಅಂದರೆ ಯಾವ ತಿಂಡಿಯನ್ನು ಕಪ್ಪು ಇರುವೆಗಳು ಮುಟ್ಟತ್ತೋ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿದ. ಯಾವ ತಿಂಡಿಗೆ ಇರುವೆಗಳು ಮುತ್ತುವುದಿಲ್ಲವೋ ಅದು ನಮಗೆ ಅನಾರೋಗ್ಯ ಅಂತ ತಿಳ್ಕೊಂಡ. ಹೀಗೆ ಅವನು ವಿಷಾಮೃತಗಳನ್ನು ಗುರುತಿಸಲಿಕ್ಕೆ ಶುರು ಮಾಡಿದ. ಈಗ ನಾವು ಅಮೆರಿಕಾದಿಂದ ಚಾಕ್ಲೇಟ್ ಬರುತ್ತೆ, ಆ ಚಾಕ್ಲೇಟ್ ಕೆಳಗೆ ಹಾಕಿ ಒಂದು ಇರುವೆ ಕೂಡ ಮುತ್ತೋದಿಲ್ಲ, ಅದರಲ್ಲಿ ಎಷ್ಟು ದುಃಖ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ನಾವು ಸೌಂದರ್ಯವನ್ನು ಊಟಕ್ಕೆ ಬೆರೆಸ್ತಾ ಇದ್ದೀವಿ. ಅನ್ನ ಬೆಳ್ಳಗಿರಬೇಕು, ಇಲ್ಲಾಂದ್ರೆ ಹೊಟ್ಟೆ ಸೇರೋದಿಲ್ಲ ಅಂತೀವಿ. ಆ ಬೆಳ್ಳಗಿರೋದಕ್ಕೋಸ್ಕರ ಆ ಮಿಷನ್ ಅವರು ಅದನ್ನ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿದಾಗ ಅದರ ಮೇಲಿರುವ ಎಲ್ಲ ಪ್ರೋಟೀನ್ ಕೋಟ್ ಹೊಟ್ಟೋಗುತ್ತೆ. ಆ ಪಾಲಿಶ್ ಅಕ್ಕಿಗೆ ಇರುವೆ ಕೂಡ ಮುತ್ತೋದಿಲ್ಲ, ಇರುವೆಗಿರುವ ಪರಿಜ್ಞಾನ ಕೂಡ ನಮಗಿಲ್ಲ. ಆ ಇರುವೆ ಮುತ್ತದೇ ಇದ್ರೆ ಒಳ್ಳೇದು ಅಂತ ಭಾವಿಸ್ತೀವಿ. ಇರುವೆ ಮುತ್ತಿದ್ರೆ ಆ ಕಾರ್ಖಾನೆಗೆ ಕಂಪ್ಲೇಂಟ್ ಕೊಡ್ತೀವಿ, ನಿಮ್ಮದಕ್ಕೆ ಹುಳ ಬಿದ್ದಿದೆ ಅಂತ. ಹುಳ ನಮಗೆ ದಾರಿ ತೋರುವ ದೇವರು ಕಣ್ರಿ. ಇನ್ನೊಂದು ವಿಚಾರ ಏನಂದ್ರೆ ಗುಂಡಗಿರುವುದೆಲ್ಲ ಸೂರ್ಯನ ಆವರಣದಲ್ಲಿ ಇರುವಂತಹ ನಮಗೆ ಸಿಕ್ಕಂತಹ ಬಳುವಳಿಗಳು. ಕೋಲಾಗಿ ಅಕ್ಕಿಯ ಹಾಗೆ ಕೋಲು ಆಗಿ ಗೋಧಿಯ ಹಾಗೆ ಕೋಲು ಇರುವುದೆಲ್ಲ ಸೂರ್ಯನ ಆವರಣಕ್ಕೆ ಮೀರಿ ಹೊರ ಗ್ರಹ ನಕ್ಷತ್ರಗಳಿಂದ ಬಂದಂತಹ ಆಹಾರದ ಬಳುವಳಿಗಳು. ಇವಾಗ ನೋಡಿ, ಗೋಧಿ ಅಕ್ಕಿ ಇವುಗಳು ತುಂಬಾ ನವಧಾನ್ಯಗಳಲ್ಲಿ ಸೂರ್ಯನನ್ನ ಪ್ರತಿನಿಧಿಸುತ್ತೆ ಗೋಧಿ. ಆದರೆ ಅದು ಕೋಲ್ ಇರುತ್ತೆ. ಅದು ಹಿಂದಿನ ಜನ ನಮ್ಮಲ್ಲಿ ಹಬ್ಬ ಹರಿದಿನಗಳಿಗೆ ಬಳಸ್ತಾ ಇದ್ರು. ಅವಾಗತ್ತು ಯಾವುದೋ ಒಂದು ದಿವಸ ನಮಗೆ ಶಕ್ತಿ ಕೊಡಲಿ ಅಂತ. ಯಾಕಂದ್ರೆ ಅವುಗಳನ್ನ ಜೀರ್ಣ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಮೊದಲೇ ಒಂದ್ಸಲ ಹೇಳಿದ್ದಾಯ್ತು, ನಾವು ತಿನ್ನುವ ಆಹಾರಕ್ಕೆ ನಾವು ಯೋಗ್ಯರು ಆದಾಗ ಮಾತ್ರ ನಮಗೆ ಅನಾರೋಗ್ಯ ಬರುವುದಿಲ್ಲ. ನಾವು ಯೋಗ್ಯರಲ್ಲದೆ, ನಾವು ಆ ಕೆಲಸ ಮಾಡದೆ ಅವತ್ತು ಆಹಾರ ತಿಂದರೆ ಆಹಾರ ನಮಗೆ ವಿಷವಾಗುತ್ತೆ. ಅದಕ್ಕೆ ನಾವು ಪ್ರತಿ ಸಲ ಆಹಾರ ತಿನ್ನುವಾಗ ಇದಕ್ಕೆ ನಾವು ಯೋಗ್ಯರು, ಅದಕ್ಕೆ ಯಾವತ್ತು ನಾವು ಕೆಲಸ ಮಾಡೋದಿಲ್ಲೋ ಅವತ್ತು ಉಪವಾಸ ಅಂತ ಮಾಡೋದು. ಅದೇನೇ ಇರಲಿ, ನಾವು ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋದಕ್ಕೆ ನಾವು ಪ್ರಕೃತಿನ ಬಳಸ್ಕೋಬೇಕು. ಆ ಗುಂಡಗಿರೋದೆಲ್ಲ ಅದನ್ನು ಮಿಲ್ಲೆಟ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಸಿರಿಧಾನ್ಯಗಳು ಅಂತಾರೆ. ನೋಡಿ, ಭೂಮಿ ಥರ ಗುಂಡಗಿರುತ್ತೆ. ಅವುಗಳನ್ನು ನಾವು ಸ್ವೀಕರಿಸಿದಾಗ ನಿತ್ಯ ಕೆಲಸಗಳಿಗೆ, ನಾವು ಮಾಡುವ ಕಡಿಮೆ ಕೆಲಸಗಳಿಗೆ ನಮಗೆ ಜೀರ್ಣ ಆಗಿ ನಮಗೆ ಬೇಕಾದ ಎಲ್ಲ ಫೈಬರ್ ಎಲ್ಲ ಸಿಗುವಂಗಾಗತ್ತೆ. ಅದಕ್ಕೆ ಇತ್ತೀಚೆಗೆ ತುಂಬ ಜನ ಅದರ ಸೇವೆಯಲ್ಲಿ ಜೀವನನೇ ಅರ್ಪಣೆ ಮಾಡಿಕೊಂಡಿದ್ದಾರೆ. ಖಾದರ್ ಅಂತ ಒಬ್ಬ ಮಹಾಪುರುಷ ತನ್ನ ರಿಟೈರ್ಡ್ ಲೈಫಲ್ಲಿ ಕೂಡ ಜನಸೇವೆಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಇಂಥವನ್ನೆಲ್ಲ ಬಳಸಿಕೊಂಡು ನಾವು ಆರೋಗ್ಯವಂತರಾಗೋಣ. ಉಪಧಾನ್ಯಗಳನ್ನು ರೆಗ್ಯುಲರ್ ಆಗಿ ಬಳಸೋಣ. ಇದು ಒಂದು ಆಹಾರದ ವಿಚಾರ ಬಂತು. ಧಾರಾಳವಾಗಿ ಅಡುಗೆ ಮಾಡಿ, ಧಾರಾಳವಾಗಿ ಎಲ್ಲರಿಗೂ ಬಡಿಸಿ, ಧಾರಾಳವಾಗಿ ಅವ್ರ ಜೊತೆ ಕೂತ್ಕೊಂಡು ತಿನ್ನಿ. ವ್ಯರ್ಥವಾಗುವುದಿಲ್ಲ ಅನ್ನೋದನ್ನು ತಿಳಿಯಿರಿ. ಯಾಕಂದರೆ ಭೂಮಿ ತಾಯಿ ಆಗಿರೋದೇ ಹಾಗೆ. ಅದರ ಮೇಲೆ ನಾವು ಏನು ಹಾಕಿದ್ರೂ ವ್ಯರ್ಥ ಆಗೋದಿಲ್ಲ. ಕ್ರಿಮಿಕೀಟಗಳ ಬಳಗವೇ ಇದೆ. ಪ್ರತಿಯೊಂದಕ್ಕೂ ನಾವು ಆಹಾರ ಕೊಟ್ಟಂಗಾಗತ್ತೆ. ನಮ್ಮ ಭೂಮಿ ಮೇಲಿರುವ ಹುಳುಗಳು, ಕ್ರಿಮಿಕೀಟಗಳು, ಯಾವುದೇ ಆಗಲಿ, ಚಿಟ್ಟೆಗಳು ಒಂದು ದಿವಸ ರಜೆ ಹಾಕಿದ್ರೆ ನಮ್ಮ ಭೂಮಿ ವಿಚಿತ್ರವಾಗಿ ನರಳಾಟ ಆಗುತ್ತೆ. ಭೂಮಿಲಿರುವ
ಈ ಜಿರಳೆಗಳು ರಜೆ ಹಾಕಿದ್ರೂ ಸಾಕು ದುರ್ವಾಸನೆ ಆಗಿಬಿಡುತ್ತೆ. ಇಲಿಗಳು ರಜೆ ಹಾಕಿದ್ರೆ ರೋಗ ರುಜಿನಗಳು ಬರುತ್ತೆ. ಅವೆಲ್ಲ ಯಾವತ್ತೂ ಸ್ಟ್ರೈಕ್ ಮಾಡಿದ ಹಾಗೆ ನಮ್ಮಗಳ ಸೇವೆ ಮಾಡ್ತಾ ಇದ್ದೀವಿ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ಅವುಗಳಿಗೆ ಉಪಕಾರ ಆಹಾರ ಸಿಗುತ್ತೆ. ಇದಕ್ಕೆ ಅಭಿಷೇಕ ಅಂತ ಶುರುವಾಯಿತು. ವೇದ ಕಾಲಗಳಿಂದಲೂ ವಿಗ್ರಹಗಳಿಗೆ ಹಾಲು ತುಪ್ಪ ಬೆಣ್ಣೆ ಅಭಿಷೇಕ ಮಾಡ್ತಾರೆ. ಸ್ವಲ್ಪ ಉಳಿದದ್ದು ಎಲ್ಲರೂ ಸ್ವೀಕರಿಸ್ತಾರೆ. ಕೆಳಗಡೆ ಹರಿದು ಹೋದದ್ದು ವೇಸ್ಟು ಅಂತ ಈ ನಡುವೆ ಬುದ್ಧಿಜೀವಿಗಳು ಅದರ ಬಗ್ಗೆ ತುಂಬ ವಿಕೃತ ವಿಕಾರವಾಗಿ ಅದರ ಬಗ್ಗೆ ಯಾವುದೇ ಒಂದು ಅಭ್ಯಾಸ ಅಧ್ಯಯನ ಮಾಡದೆ ಮಾತಾಡ್ತಾ ಇದ್ದಾರೆ. ಎಷ್ಟೇ ಲೀಟರ್ ಹಾಲಾಗಲಿ ಆಹಾರ ಆಗಲಿ ಭೂಮಿ ಮೇಲೆ ಚೆಲ್ಲಿದಾಗ ಅದು ವ್ಯರ್ಥವಾಗುವುದಿಲ್ಲ. ಆದರೆ ಪ್ರತಿಯೊಂದು ಕಣ ಕಣವೂ ಸದುಪಯೋಗ ಆಗುತ್ತೆ. ಇನ್ನು ನಾವು ಬಚ್ಚಿಟ್ಟ ಆಹಾರ ಅದು ತುಂಬ ದುರ್ವ್ಯಯ, ತುಂಬ ಕೆಟ್ಟದ್ದು, ಅದು ಮೋಸ ಮಾಡಿದ ಹಾಗೆ. ಇದನ್ನೊಂದು ತಿಳ್ಕೋಬೇಕು ನಾವು. ಅಲ್ಲ, ಒಂದು ವಸ್ತುವನ್ನು ನಾವು ಎಷ್ಟು ಸುಡ್ಬೋದು? ಸುಡುವುದು ಒಂದು ವಸ್ತುವನ್ನು ಎಷ್ಟು ಸುಡ್ಬೋದು ಅಂದರೆ ಬೂದಿ ಆಗೋವರೆಗೂ ಸುಡ್ಬೋದು. ಬೂದಿಯನ್ನು ಸುಟ್ಟರು ಸುಡೋದಿಲ್ಲ, ಅದು ಬೂದಿಗೆ ಬಾಧೆ ಇಲ್ಲ, ಮತ್ತಷ್ಟು ಸುಡಲಾಗುವುದಿಲ್ಲ. ಆ ಬೂದಿಯನ್ನು ಯಜ್ಞ ಮಾಡಿದ ನಂತರ ಉಳಿಯುವ ಆ ಬೂದಿಯನ್ನು ಹಿರಿಯರು ರಕ್ಷೆ ಅಂತ ಕರೆದರು. ಯಾಕೆ ಅದು ರಕ್ಷೆ ಅಂದರೆ ಅದನ್ನು ಯಾರೂ ಸುಡೋಕ್ಕಾಗೋದಿಲ್ಲ, ನೆನೆಸೋಕ್ಕಾಗೋದಿಲ್ಲ, ಅದನ್ನು ಒಣಗಿಸೋಕ್ಕಾಗೋದಿಲ್ಲ. ಅಂದರೆ ಆತ್ಮಸ್ವರೂಪಿಯಾಯಿತು ಅದು, ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಬಂದರೂ ಅದು ಮೂಢನಂಬಿಕೆ ಅಂದ್ಕೊಂಡು ಇರುವ ನಮ್ಮಲ್ಲಿ ಭ್ರಮೆ ಹುಟ್ಟಿಸುವ ಹಾಗಾಯಿತು. ಏನು ಅಂದರೆ, ಆ ಸುಮಾರು 200 ವರ್ಷಗಳ ಹಿಂದೆ ವಾರಣಾಸಿಯ ಭಸ್ಮಾಭಿಷೇಕವನ್ನು ಕಂಡು ಆ ಭಸ್ಮ ಅಭಿಷೇಕದ ನಂತರ ಜನಗಳು ಅದನ್ನು ಹಂಚಿಕೊಂಡು ಅದನ್ನು ಬಳಸಿದವರಿಗೆ ಅನಾರೋಗ್ಯ ದೂರವಾಗುತ್ತಿರುವುದನ್ನು ಕಂಡು ಅದರ ಸ್ಯಾಂಪಲ್ ತಗೊಂಡೋಗ್ಬಿಟ್ಟು ಜರ್ಮನಿಲಿ ಟೆಸ್ಟ್ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಆ ಭಸ್ಮದಲ್ಲಿ 12 ಲವಣಗಳಿರುತ್ತೆ. ಅಂದರೆ ಪ್ರತಿಯೊಂದು ಜೀವಿಯ ತ್ಯಜಿಸಿದ ದೇಹದ ಸುಟ್ಟ ಭಸ್ಮದಲ್ಲಿ ಆ ದೇಹ ಮಾಡಲ್ಪಟ್ಟ ಎಲ್ಲ ಒಂದು ಲವಣಗಳಿರುತ್ತೆ. 12 ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುತ್ತೆ. ಅದಕ್ಕೆ ನೋಡಿ, ಈ ಕಾಶಿಯಲ್ಲಿ ಈ ಸಾಧುಗಳು ಎಲ್ಲ ವಿಭೂತಿ ಬಳ್ಕೊಂಡಿರ್ತಾರೆ ಮೈಯಲ್ಲಿ, ಅಂದರೆ ಅವರು ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಹಾಗೆ ರಕ್ಷೆ ಅಂದರೆ ತನಗೆ ಯಾವ ರಕ್ಷೆಯ ಅಗತ್ಯ ಇಲ್ಲವೋ ಅದು ಇನ್ನೊಬ್ಬರನ್ನ ರಕ್ಷಿಸಲು ಅರ್ಹ ಅನ್ನೋದೇ ರಕ್ಷೆ. ಹಾಗಾಗಬೇಕು ನಮ್ಮ ರಕ್ಷಕರು. ಆ ರಕ್ಷಕ ಠಾಣೆ ಅಂದರೆ ಅವರಿಗೆ ಯಾವ ನೋವು ಬಾಧಿಸಬಾರದು, ಹಾಗಿದ್ದಾಗ ಮಾತ್ರ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವ್ರನ್ನೇ ನೋವಲ್ಲಿಟ್ಟು, ಅವ್ರನ್ನೇ ಒಂದು ಕಠಿಣವಾದ ಪ್ಲೇಸಲ್ಲಿಟ್ಟು, ಅವರು ಇವರು ಹೇಳ್ದಂಗೆ ಮಾಡ್ಕೊಳ್ಳೋಷ್ಟು ಭಯದಲ್ಲಿದ್ದಾಗ ಅವರು ನಮ್ಮನ್ನು ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ರಾಜಕಾರಣಿಗಳು ಯಾವುದೇ ಒಂದು ರಕ್ಷಣಾ ದಳಕ್ಕೆ ಸ್ವಾತಂತ್ರ್ಯ ಕೊಡಬೇಕು, ಗೌರವ ಕೊಡಬೇಕು. ಅವರಿಗೆ ಭಯವಿಲ್ಲದಾಗಿ ಮಾಡಿದಾಗ ಮಾತ್ರ ಅವರು ನಮ್ಮ ಭಯವನ್ನು ದೂರ ಮಾಡಬಹುದು. ಅವರನ್ನೇ ಭಯದಲ್ಲಿ ನಿಲ್ಲಿಸಿದಾಗ ಅವರು ನಮ್ಮನ್ನು ಹೇಗೆ ರಕ್ಷಿಸಲು ಸಾಧ್ಯ? ಇದನ್ನು ತಿಳಿದುಕೊಳ್ಳದೆ ರಾಜ್ಯಶಾಸ್ತ್ರ, ರಾಜನಾದವನೂ ಕೂಡ ಸುಟ್ಟಿರಬೇಕು, ಅವನು ಮತ್ತಷ್ಟು ಸುಡದಷ್ಟು ಸುಟ್ಟಿರಬೇಕು, ಆಗ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ. ಹಾಗೆ ಇರುವವನು ಮಾತ್ರ ನಿಜವಾದ ರಾಜಕಾರಣಿ, ಅಂತ ಅವರು ಪೂಜಾರ್ಹ ರಾಜಕಾರಣಿ. ಇದನ್ನು ನಾವು ತಿಳಿದಿರಬೇಕು. ಈ ರಕ್ಷೆಯ ಸೀಕ್ರೆಟೇ ಇದು. ನಾವು ಕೂಡ ಜೀವನ ಪರ್ಯಂತ ಬರುವ ಎಲ್ಲ ಬಾಧೆಗಳಲ್ಲಿ ನೊಂದು ಬೆಂದಾಗ ನಾವು ನಮ್ಮ ಕುಟುಂಬದವರನ್ನ, ಸುತ್ತು ಮುತ್ತಲಿರುವ ನಮ್ಮ ಸ್ನೇಹಿತರನ್ನ, ಬಂಧು ಬಳಗವನ್ನು ರಕ್ಷಿಸಲು ಯೋಗ್ಯರಾಗುತ್ತೇವೆ. ಆ ರಕ್ಷಣೆ ಬೇಕು ಅಂದರೆ ಮಾನಾಪಮಾನಗಳು ನಮ್ಮನ್ನು ಬಾಧಿಸಬಾರ್ದು, ಯಾವ ಅವಮಾನ ಕೂಡ ನಮ್ಮನ್ನು ಬಾಧಿಸಬಾರ್ದು, ಯಾವ ಮಾನ ಕೂಡ ನಮ್ಮನ್ನು ಉದ್ರಿಕ್ತರನ್ನಾಗಿ ಮಾಡಬಾರ್ದು. ಈ ಮಾನ ಅವಮಾನ ನಮ್ಮನ್ನು ರೂಲ್ ಮಾಡ್ತಾ ಇದೆ. ಈ ಕುದುರೆಗೆ ಕಟ್ಟಿರುವ 2 ದಾರಗಳ ಹಾಗೆ ಈ ಮಾನ ಅವಮಾನ ನಮ್ಮ ಮೇಲೆ ಇನ್ನೊಬ್ಬರು ಸವಾರಿ ಮಾಡುವಂತೆ ಆಗುತ್ತೆ. ನಾವು ಮಾನಕ್ಕೋಸ್ಕರ ಎಷ್ಟೋ ಕೆಲಸಗಳಿಗೆ ಮುಂದೆ ಹೆಜ್ಜೆನೇ ಇಡೋದಿಲ್ಲ. ಅಯ್ಯೋ ಅಲ್ಲಿ ಮಾನ ಹೋಗ್ಬಿಟ್ರೆ, ಎಷ್ಟೋ ವಿಚಾರಗಳನ್ನು ಒಬ್ಬರ ಹತ್ರ ಕೇಳೋದೂ ಇಲ್ಲ ನಾವು, ಅಯ್ಯೋ ಮಾನ ಹೋಗ್ಬಿಟ್ರೆ ಅಂತ. ಅವಮಾನಕ್ಕೆ ಅಂಜದೇ ಇದ್ದವನಿಗೆ ಮಾತ್ರ ಮಾನ ಪ್ರಾಪ್ತಿಯಾಗುತ್ತೆ. ಮಾನ ಬಯಸುವವರಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ. ಇವುಗಳೆಲ್ಲ ನಮಗೆ